ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೃದಯವಂತ ಅನ್ನೋದು ಅವರ ಆಪ್ತರಿಗೆ ಅಷ್ಟೇ ಗೊತ್ತು. ದರ್ಶನ್ ಅಭಿನಯದ ವಿರಾಟ್ ಸಿನಿಮಾ ಕಳೆದ 2 ವರ್ಷಗಳಿಂದ ರೆಡಿಯಾಗುತ್ತಲೇ ಇದೆ. ಮೊನ್ನೆಯಷ್ಟೇ ಚಿತ್ರದ ಆಡಿಯೋ ರಿಲೀಸ್ ಆಯಿತು. ಒಂದೇ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಬಿಟ್ರು ನಿರ್ಮಾಪಕ ಸಿ ಕಲ್ಯಾಣ್. ನಿರ್ಮಾಪಕ ಸಿ ಕಲ್ಯಾಣ್ ಹೇಳುವ ಪ್ರಕಾರ ವಿರಾಟ್ ಜನವರಿ 22ರಂದು ಬಿಡುಗಡೆ ಆಗಲಿದೆ. ಆದರೆ ಇದಕ್ಕೆ ದರ್ಶನ್ ಅವರ ಸಮ್ಮತಿ ಇಲ್ಲ. ಏಕಾಏಕಿ ವಿರಾಟ್ ಬಿಡುಗಡೆ ದಿನಾಂಕ ಘೋಷಣೆ ಮಾಡಿರುವುದರಿಂದ ದರ್ಶನ್ಗೆ ಬೇಸರವಾಗಿದೆ. ಅವರ ಬೇಸರಕ್ಕೆ ಕಾರಣ ಈಗಾಗಲೇ ಬಿಡುಗಡೆಗೆ ಕ್ಯೂನಲ್ಲಿರುವ ಕನ್ನಡ ಚಿತ್ರಗಳು. ವಿರಾಟ್ ಚಿತ್ರ ಜನವರಿ 22ರಂದು ರಿಲೀಸ್ ಆದರೆ ಅಂದು ರಿಲೀಸ್ ಆಗಲಿರುವ ಇತರೆ ಕನ್ನಡ ಚಿತ್ರಗಳಿಗೆ ತೊಂದರೆ ಆಗುತ್ತದೆ. ಹೀಗಾಗಿ ವಿರಾಟ್ ಬಿಡುಗಡೆ ಮುಂದಕ್ಕೆ ಹೋಗಬೇಕು ಅನ್ನೋದು ದರ್ಶನ್ ಅವರ ಅಭಿಲಾಷೆ. ದರ್ಶನ್ ಅವರ ಫೇಸ್ಬುಕ್ನಲ್ಲಿ ಈ ರೀತಿ ಸ್ಟೇಟಸ್ ಹಾಕಿಕೊಂಡಿದ್ದಾರೆ, ನನ್ನ ಚಿತ್ರದಿಂದ ಇತರೆ ಕನ್ನಡ ಚಿತ್ರಗಳಿಗೆ ತೊಂದರೆ ಆಗುವುದು ನನಗಿಷ್ಟವಿಲ್ಲ. ಏಕಾಏಕಿ ವಿರಾಟ್ ಸಿನಿಮಾ ಬಿಡುಗಡೆ ಆಗುವುದನ್ನು ನಾನು ನಿರೀಕ್ಷಿಸಿರಲಿಲ್ಲ. ಇತರೆ ಕನ್ನಡ ಚಿತ್ರಗಳ ಹಿತಾಸಕ್ತಿಯಿಂದ ವಿರಾಟ್ ಜನವರಿ 29ರ ನಂತರ ಬಿಡುಗಡೆ ಆಗಬೇಕನ್ನುವುದು ನನ್ನ ಇಚ್ಛೆ. ಆದರೆ ಹೊರರಾಜ್ಯದ ನಿರ್ಮಾಪಕ ಸಿ ಕಲ್ಯಾಣ್ ಜನವರಿ 22ರಂದೇ ವಿರಾಟ್ ಚಿತ್ರ ಬಿಡುಗಡೆ ಮಾಡಲು ನಿರ್ಧರಿಸಿದ್ದಾರೆ. ಅದು 3 ದಿನಗಳ ಹಾಡಿನ ಚಿತ್ರೀಕರಣ ಇನ್ನೂ ಬಾಕಿ ಇರುವಾಗಲೇ. 2 ವರ್ಷಗಳ ದಿಲೇ ಆಗಿರುವಾಗ ಇನ್ನೊಂದು ವಾರ ಪೋಸ್ಟ್ ಪೋನ್ ಆದರೆ ಸಮಸ್ಯೆ ಇಲ್ಲ. ಕನ್ನಡ ಚಿತ್ರ ನಿರ್ಮಾಪಕರು ಮತ್ತು ಕನ್ನಡ ಚಿತ್ರಗಳನ್ನು ಸಪೋರ್ಟ್ ಮಾಡಿ. ಏನೇ ಹೇಳಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಬ್ಬ ರಿಯಲ್ ಹೀರೋ ಅಲ್ವಾ?